करंजा होल्डर समिति अध्यक्ष मुलगढ़ करंजा संतृप्त समिति ना पत्रकोष्ठ कार्य कारण इलीवे नम्बर यदे स्पंदने सरकार टोटली नमस्ट होराटी एस्ट संघर्ष बजेट अधिवेशन बजेट बजेट नम कार्य बीदर जिले ये घोषणा बसवा बोमायवर सरकार कारंजा संतर आशे इटो अदर आशे अद्क ना मत इपत् अधिवेशन नड़ीता है अद्क ना हि नम संतर नम्बर भाड़ नो आता है इलेवरी जमीन आमेल मदद होते जमीन इष्टेल नम जिले जनप्रतिनिधि याद कारंजा संतर बे केल्ता बर ऐन नीर वह्बे वह्दार अस्ट अल्ले रैतर बे भूमि कल बे यारीगू का निर्वाहक जवाब संतस्त निर्वाहक होराटा अब निर्वाहक आगे सरकारी नौकर आगे होराटे पोलिस स्टेशन होराटा समी सरकार सतत होराटी आलिवरे पोलिस प्रभोच चव्हाण के मीटिंग और घेर मे एर वर्ष ऐनू सरकार ऐनू आगे अंत केद्रेन उत्तर को बरला इवे पोलिस हचिबिटू नन इन नोटिस को याकंद्रेवर बहला केस या नम केंद्र मंत्री भगवंत खूब आयत नम प्रभु चव्हाण नम शैलेन्द्र बेंदाळेवर बहुत वाले केस या होराटारे कूड्स मन अंत नान राजने नानवत नाजने संतस्त सल होराट ना हे राजने को नानत मत होराटी या कानून बाहर आगत या भूमि कल्क बे होराटार ऐनू राजकीय पक्ष इला मत नम आस्ती कल्क ना होराटी पशुसंगोपना सचिव शासक प्रभु चव्हाण वैज्ञानिक परिहार अदक्कागि ना सरकार मन सरकार नम बेडिके तात्कालिकवागी कुमारस्वामी विधानसभा सभा समस्या चेन्नागिल्ल समस्या न्यायोचितवागिदे बगेहरिसुत्ते स्वल्प समय बेकंतर पत्रिकेयल्ल मोदले वरदि आगिदे पत्रिका वरदि नम्मल्लि अदक्के नावु एकरेगे 50 लक्ष रूपायि कोडबेकु हेच्चुवरि भूमिगे ರೈತರು ಕಳೆದುಕೊಂಡ ಹೆಚ್ಚುವರಿ ಭೂಮಿ ಕೂಡ 50 ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಹಣ ಕೊಡಬೇಕು ಅಂತ ಪರಿಹಾರ ನೀಡಬೇಕು ಅಂತ ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ. ಸರ್ಕಾರ ಈಗ ಮುಖ್ಯಮಂತ್ರಿ ಇದ್ದಾರೆ ಬಸವರಾಜ ಬೊಮ್ಮಾಯಿಯವರು, ಅವರು ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದರು, ಅವರಿಗೆಲ್ಲ ಸಮಸ್ಯೆ ಗೊತ್ತಿದೆ. ಈಗ ನಾವು ಅವರ ಹತ್ರ ಹೋಗಿ ಅವರಿಗೆಲ್ಲ ನಮ್ಮ ಸಮಸ್ಯೆಗಳನ್ನು ಹೇಳಿ ಇದು ಪರಿಹಾರ ಕೊಡಬೇಕು, ವೈಜ್ಞಾನಿಕ ಪರಿಹಾರ ಕೊಡಬೇಕು ಅಂತ ಅವ್ರಿಗೆ ನಾವು ಮನವಿ ಮಾಡಿರ್ತೇವೆ. ಸರ್ಕಾರ ಎತ್ತಿಕೊಳ್ಳಬೇಕು, ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು, ಗಂಭೀರವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸರ್ಕಾರ ಅಂತಂದು ನಾವು ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಕಷ್ಟ ಜಾಗ 22 ಇಸ್ವಿಯಲ್ಲಿ ಈ ಪ್ರಾಜೆಕ್ಟ್ ಚಾಲೂ ಆಯಿತು. ಆ ತಿಂಗಳಲ್ಲಿ ಮುಗಿಸ್ಕೊಂಡು ಎಲ್ಲರೂ ಮಾಡಿ ವಕಾಲತ್ ಮಾಡ್ಬೇಕಂತಂದ್ರೆ ಭೂಮಿ ಕಳೆದು ಹೋಯ್ತು. ಅದೇ ಟೈಮ್ನಲ್ಲಿ ದ್ರೂಪ್ ಕೊಟ್ಟ ಸರ್ಕಾರ 84 ಒಟ್ಟು ಬೆಳಿ ವಕಾಲತ್ ಮಾಡ್ಬೇಕಂತ ಮನಸ್ಸಿಲ್ಲ. ಕೇಳಿ ಹಳ್ಳಿ ಹೋದ್ರೆ ವಕಾಲತ್ ಬಿಟ್ಕೊಟ್ಟು ಅಲ್ಲಿ ಹೋಗಿ ಎಂಟಂತಸ್ ಮಾಡಿದ ಬಳಿಕ ಪೂರ್ತಿ ಹೊಲದಾಗ ನೀರು ನಿಂತು ನಾ ಭೂಮಿ ಕಳ್ಕೊಂಡು ಪೂರ್ತಿ. ಆಮೇಲೆ ಕಡೆ ವಕಾಲತ್ ಮಾಡ್ಬೇಕು 10 ವರ್ಷ ಡಿಸ್ಕಂಟಿನ್ಯೂ ಆಯ್ತು ವಕಾಲತ್ದಾಗ. ನನ್ನ ಸೀನಿಯರ್ ನನ್ನ ದೋಸ್ತರೆಲ್ಲ ವಕಾಲತ್ ಮಾಡೋ ಸೀನಿಯರ್ ವಕೀಲ ಎಷ್ಟು ನ್ಯಾಯ ಇಸ್ಕೊಟ್ರು ಅವರೆಲ್ಲರೂ. ಆದ್ರೂ ನಮ್ಮ ಪರಿಸ್ಥಿತಿ ಈ ಟೈಪ್ ಆಯ್ತು. ಆಗಿದ ಮೇಲೆ ಸರ್ಕಾರ ಕೇಳೋಕ್ಕೆ ತಯಾರಿಲ್ಲ. ನಂಗೆ ಏನೇನೋ ಬೇಡಿಕೆ ಇಟ್ಟಿದ್ದೆ, ನಾ ಏನೇನೋ ಇಟ್ಟಿದ್ದೆ, ನಮ್ಮ ಹೆಂಡ ನೌಕರಿ ನನ್ನ ನೌಕರಿ ಎಲ್ಲ ಹೇಳಿದೆ. ಯಾರು ಒಂದು 5% ನೌಕರಿ ಕೊಟ್ಟಿಲ್ಲ ಅಥವಾ ಏನಿಲ್ಲ. ಒಂದಾಯ್ತಾ ನನ್ನ ಆಸ್ತಿ 150 ಎಕರೆ ಜಮೀನು ಸಬ್ಮರ್ಸದ, 3 ಬಾವಿ ಹೋಗ್ಯಾವ. ಆಮೇಲೆ 150 ಎಕರೆ ಜಮೀನು ನಾವು ಒಬ್ಬನೇ ಮಾಲಕಲ್ಲ ರೀ, ಅದ್ರಲ್ಲಿ 15 ಮಂದಿ ನನ್ನ ಕುಟುಂಬದವ್ರ ಮಂದಿ ಎಲ್ಲರೂ ಭಿಕ್ಷೆ ಬೇಡ ಪರಿಸ್ಥಿತಿ ನನಗದ. ಆದ್ರೆ ಮಾಲಕ್ ನಾನೇ ಇದೆ ಆ ಇಡೀ 1.5 ಎಕರೆ ಜಮೀನ್ ನಮ್ಮ ತಂದೆಯವ್ರು ಎಲ್ಲರೂ ಇಂಥ ಹಾಲತ್ತದಾಗ ವಾಪಸ್ ಸರ್ಕಾರ ಕೇಳುತ್ತಿರಲಿಲ್ಲ. ಒಂದಾಯ್ತಾ ಸರ್, ಇದು ಸ್ಟಾರ್ಟ್ ಮಾಡಿದೆವು ಸಂಘಟನೆ.
ಏನೋ ನಮ್ದು ಸ್ಟಾರ್ಟ್ ಆಯ್ತು. ಆಗಿನ ಬಳಿಕ ಈ ಗೌಡ ಸಿಕ್ಕ ನಮ್ಗೆ ಎದುರು ಇವ್ರು ನಿಮ್ ಅಧ್ಯಕ್ಷ ಮಾಡ್ತೀವಿ ಅಂತಂದ್ರೆ ಇವ್ರು ಒಪ್ಕೊಂಡ್ರು. ಒಪ್ಕೊಂಡ್ ಬೇಕು ಮುಂದೆ ಚಾಲು ಆಯ್ತು. ಆಮೇಲೆ ಗೌಡನ್ನು ಸಂಘರ್ಷದಾಗ ಹೇಳೋದು, ನನಗಿಂತ ಜಾಂಟ್ ಗೌಡ, ನಾ ಅವ್ರಕ್ಕಿಂತ ಜಾಂಟ್, ನಾವು ಇಬ್ಬರು ಕೂಡ ಸಂಘಟನೆ ಮಾಡ್ಕೋತ ಹೊಂಟೇವು. ಬಂದ ಬಳಿಕ ಸರ್ಕಾರ ಎದುರು ಮಾತಾಡತ್ರು, ನಾನು ಆಡತ್ತ ಅವ್ರು ಆಡತ್ತೇವು. ಇದೇ ನಿಮ್ದು ನಮ್ಮ ಉಸ್ತುವಾರಿ ಮಂತ್ರಿ ಎದ್ದು ಬಂದ ಟೈಮ್ನಾಗ ಎದುರು ತಗೊಂಡು ಮಾತಾಡಿದ್ವಿ. ಆದ್ರೆ ಈ ಹುಡುಗೊಂದು ಏನ್ ಕ್ಯಾರೆಕ್ಟರ್ ಯಾವ ಟೈಪ್ ಮನುಷ್ಯ ಅಂತ ಕೇಳ್ಕೊಂಡು ಪಿ ಎಸ್ ನಿಮ್ಗೆ ನಮ್ಮ ಪೊಲೀಸ್ ಸಂಬಂಧವ್ರಿಗೆ ಕೇಳಿ ಇವ್ರದ್ದು ಏನದ ರೆಕಾರ್ಡ್ ತಗೊಂಡು ಅಮ್ಮ ಯಾವಾಗ ಗೌರ್ಮೆಂಟ್ ಸರ್ವೆಂಟ್ ಮಾಡ್ತಾ ಅಂತಂದ್ರೆ ನೀವು ಹೋರಾಟ ಮಾಡಿ ಯಾಕೆ ಬಿಟ್ರಿ ಅವ್ರು ಏನು ನಿಮ್ಮ ಕಾಲದಾಗ ಬರ್ತದ ಆ ಟೈಪ್ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಓಪನ್ ಹೇಳ್ಯಾರು. ಆದ್ರೆ ಏನ್ ಬಿ ಅವ್ನು ಅರೆಸ್ಟ್ ಅಂದ್ರೆ ನಮ್ಗೆ ನಾನು ಇದ್ರೆ ಹೇಳ್ದಾರ್ರಿ ಇದೇ ನಿಮ್ದು ಇಲ್ಲಿ ಬಂಗಾರ ಹೇಳಿದ್ರು ನಾವು ಹೊರಗೆ ಬರೋ ತನಕ ಯಾಕೆ ಕುಂತೀರಿ ಅಂತ ನಮ್ಮ ಪೊಲೀಸ್ ಹೇಳ್ದಾರ ಅಂತಂದ್ರು. ಯಾಕೆ ಹೇಳ್ದಾರ ಅಂದ್ರೆ ನಾವು ಹೊರ ನೌಕರಿ ಸರಿ ಮಾಡ್ತೀನಿ ಅದು ಸರಿ ಹೇಳ್ದಾರ ಅಂತ ಮಾಡಿದ್ರು ಚಲೋ ಆಯ್ತು ಅಂತಂದ್ರಿ. ಮುಂದೆ ಏನ್ ಮಾಡ್ತೀವಿ ಹೋಗಿ ನಾ ನೌಕರಿಗೆ ಹೋಗ್ರಿ ಅಂತ ನಾ ಅಂದ್ರಿ ನೀನ್ ನೌಕರಿ ಹೋಗ್ರಿ ಅಂತ. ಏ ಗೌಡ ನಾವು ನೌಕರಿ ಮಾಡಪ್ಲೆ ಇಲ್ಲ, ಜನರಿಗೆ ನಾವು ಕಲ್ಯಾಣ ಜನರ ವಿಷಯದಾಗ ಪರಿಸ್ಥಿತಿ ಅದ. ಎಕ್ಕಾರ 300 ರೂಪಾಯಿ ಕೊಟ್ಟಿ ಸರ್ ಒಂದು ದಸ್ತಿ ಬರಲ್ಲ, ಎಕ್ಕಾರ 300 ರೂಪಾಯಿ. ಇವತ್ತು ಏನಂತ ಆರಾಮ್ಸರಿ ರಾಜಕೀಯ ಮಾಡತ್ತಿರ ನೀವು ಬೇಕಾದಷ್ಟು ಜನರು. ನಾನು ಒಂದ್ ವೇಳೆ ರಾಜಕೀಯದ ಆ ಹೇಳಕ್ ಸಿಗ್ದ್ರ ನಾನು ನಮ್ ವಿರಾಜ್ ಬಳಿ ನಾನು ಎದುರು ಬರ್ತಿದ್ದಿಲ್ಲ. ಅದ್ರಿ ನಾನು ಹೇಳ್ತೀನಿ, ನಾ ಜಮ್ಮು ಕತ್ಕೊಳ್ತೀನಿ ಮಾತು. ನಾ 17th ಹೋದಾಗ LLB ಆಗಿದ್ನಲ್ಲ, ಸುಪ್ಪರಿಯರ್ ಹುಡುಗಿದ್ದ ನಾ ಹೇಳಕ್ ಅಂದ್ರೆ ನಮ್ ಪೂರ್ತಿ 30 ವರ್ಷ ಇದೇ ಕಾರಣದಾಗ ಹಸಿದೆ. ನಾ ಇನ್ನೂ ಅದೇ ಘಸ ಹಚ್ಚಿದೆ. ಇನ್ನೂ ನಾನು ರೇಕೂರು ಗ್ರಾಮದವ್ರಿಗೆ ತಮ್ಗೆ ಹೇಳ್ತೀನಿ ಅದೇ ನನ್ನ ಅಡ್ರೆಸ್ಸು. ಪರಿಸ್ಥಿತಿ ಈ ನಾಜೂಕ್ ಅದ. ಈಗ ನಮ್ಮ ಮಂತ್ರಿಯವ್ರು ಇವ್ರು ತೆರಿಗೆ ಅಂತಂದ್ರು ಇವ್ರು ರಾಜಕೀಯ. ಅದೇ ರೀತಿ ಶ್ರೀ ರಾಜ್ಕುಮಾರ್ ಕೋಸಂ ನಮ್ಮ ಸಂತ್ರಸ್ತರು, ಅದೇ ರೀತಿ ಪಾಟೀಲ್ ಕಾರಂಜಿ ಹೋರಾಟ ಸಮಿತಿ ಅಧ್ಯಕ್ಷರು ಒಳಗಡೆ ಕಾರಂಜಿ ಸಂತ್ರಸ್ತ ಇದ್ರು ಸಮಿತಿ. ಇವಾಗ ನಾವು ಏನಲ್ಲ ಅಂದ್ರೆ ಪತ್ರಗೋಷ್ಠಿ ಕರೆಯಲು ಕಾರಣ ಅಂದ್ರೆ ಏನು, ಇಲ್ಲಿವರೆಗೆ ನಮ್ಗೆ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಸರ್ಕಾರದಿಂದ. ಟೋಟಲಿ ಏನಂದ್ರೆ ಯಾವುದೋ ಅಂದ್ರೆ ನಮ್ಗೆ ಎಷ್ಟು ಹೋರಾಟ ಮಾಡಿದೀವಿ, ಎಷ್ಟು ಸಂಘರ್ಷ ಮಾಡಿದೀವಿ. ಈ ಬಜೆಟ್ ಅಧಿವೇಶನದಲ್ಲಿ ಬಜೆಟ್ದಲ್ಲಿ ನಮ್ಮ ಕಾರ್ಯದರ್ಶಿ ಬೀದರ್ ಜಿಲ್ಲೆ ಯಾವುದೇ ಘೋಷಣೆ ಮಾಡಿಲ್ಲ. ಈ ಬಸವರಾಜ ಬೊಮ್ಮಾಯಿ ಅವರು ಈ ಸರ್ಕಾರದಲ್ಲಿ ಕಾರಂಜಿ ಸಂತ್ರಸ್ತರು ಏನೋ ಆಸೆ ಇಟ್ಟದ್ದು, ಆದ್ರೆ ಆಸೆ ಈಡೇರಿಸಿಲ್ಲ. ಅದಕ್ಕೆ ನಾವು ಮತ್ತೆ ಈಗ 22 ಅಧಿವೇಶನ ಏನೋ ನಡೀತಾ ಇದೆ, ಅದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಸಂತ್ರಸ್ತರು ಎಲ್ಲರನ್ನ ನಮ್ಗೆ ಭಾಳ ನೋವು ಆಗ್ತಾ ಇದೆ. ಇಲ್ಲಿ ಹೆಚ್ಚುವರಿ ಜಮೀನು ಆಮೇಲೆ ಮೊದಲೇನು ಹೋಗಿತ್ತು ಇಷ್ಟೆಲ್ಲ ಜಮೀನುಗಳಿಂದ ಇಷ್ಟೆಲ್ಲ ಈ ನಮ್ಮ ಇಲ್ಲಿ ಜಿಲ್ಲೆ ಜನಪ್ರತಿನಿಧಿಗಳು ಯಾವುದೋ ಈ ಕಾರಂಜಿ ಸಂತ್ರಸ್ತರ ಬಗ್ಗೆ ಕೇಳ್ತಾ ಇಲ್ಲ. ಬರೀ ಏನಂದ್ರೆ ಅವ್ರಿಗೆ ನೀರುಗಳು ಒಯ್ಬೇಕಷ್ಟೇ, ನೀರು ಒಯ್ದಾರ ಅಷ್ಟೇ ಅಲ್ಲೇ ಇದು ಮಾಡಿದಾರೆ. ಈ ರೈತರ ಬಗ್ಗೆ ಭೂಮಿ ಕಳ್ಕೊಳ್ಳೋ ಬಗ್ಗೆ ಅವ್ರಿಗೆ ಯಾರಿಗೂ ಕಾಳಜಿ ಬರ್ತಾ ಇಲ್ಲ. ನನಗೆ ನಾನೆಲ್ಲ ಒಬ್ಬ ಹೋರಾಟಗಾರಾಗಿ ನಾನು ಹೋರಾಟ ತಡೆ ಹಿಡ್ಬೇಕಂತೇಳಿ ನನಗೆ ಯಾಕಂದ್ರೆ ಒಂದು ನಿರ್ವಾಹಕ ಜವಾಬ್ ಇತ್ತು. ಸಂತ್ರಸ್ತ ಒಬ್ಬ ನಿರ್ವಾಹಕ ಹೋರಾಟ ಮಾಡ್ತಾ ಇದ್ದಾಗ ಅದು ನಿರ್ವಾಹಕ ಆಗಿ ಅಂದ್ರೆ ನೀವು ಸರ್ಕಾರಿ ನೌಕರರಾಗಿ ಹೋರಾಟ ಮಾಡಬಾರ್ದು ಅಂತೇಳಿ ಇದೇ ಪೊಲೀಸ್ ಸ್ಟೇಷನ್ನಿಂದ ನನಗೆ ಒಂದು ಇದು ಕೊಟ್ಟಿದ್ದರು. ನನಗೆ ನಾನು ಹೋರಾಟ ಮಾಡ್ತಾ ಇದ್ದೀವಿ, ಸಮ್ಮಿಶ್ರ ಸರ್ಕಾರ ಸತತ ಹೋರಾಟ ಮಾಡಿದ್ದೀವಿ. ಆದ್ರೆ ಇಲ್ಲಿವರೆಗೆ ನನಗೆ ಇದೆಲ್ಲ ಪೊಲೀಸರಿಂದ ಇದೇ ಪ್ರಭು ಚೌಹಾಣ್ ಅವರು ಇದು ನಾನು ಕೆಡಿಪಿ ಮೀಟಿಂಗ್ನಲ್ಲಿ ಅವ್ರಿಗೆ ಗೆರವ್ ಮಾಡಿದೆ. ಅವ್ರಿಗೆ 2 ವರ್ಷದ ಏನು ಮಾಡಿಲ್ಲ ನೀವು, ನಿಮ್ಮ ಸರ್ಕಾರದಲ್ಲಿ ಏನೂ ಆಗಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಏನಂದ್ರೆ ಅಂತ ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಅಂದ್ರೆ ಇವರಿಗೆಲ್ಲ ಪೊಲೀಸ್ ಹಚ್ಚಿಬಿಟ್ಟು ನನಗೇನಂದ್ರೆ ಅಂತ ಇದು ಒಂದು ನೋಟಿಸ್ ಕೊಡಿಸಿದ್ರು. ಯಾಕಂದ್ರೆ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಮ್ದು ಕೇಂದ್ರ ಮಂತ್ರಿ ಭಗವಂತ ಖೂಬ್ ಅವರು ಆಯ್ತು, ನಮ್ಮ ಪ್ರಭು ಚೌಹಾಣ್ ಅವರು, ನಮ್ಮ ಶೈಲೇಂದ್ರ ಬೆಳ್ದಾಳೆ ಅವರು ಇವ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಹೋರಾಟಗಾರಿಗಿಂತ ಒಮ್ಮ ಕೂಡಿಸ್ಬೇಕು ಮನ್ಯಾಗ ಅಂತೇಳಿ. ಆದರೆ ಇವತ್ತು ನಾನು ರಾಜೀನಾಮೆ ಮಾಡಿ ನಾನು ಇವತ್ತಿಂದ ನನ್ನ ರಾಜೀನಾಮೆ ಯಾಕಂದ್ರೆ ಸಂತ್ರಸ್ತ ಸಲುವಾಗಿ ಇವತ್ತು ಹೋರಾಟ ಹಾಕಿ ಇವತ್ತು ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಇವತ್ತು ನಾನಿಂದ ಇವತ್ತು ಮತ್ತೆ ಹೋರಾಟಕ್ಕೆ ಅಂತ ಹೇಳತ್ತೀನಿ. ಯಾಕಂದ್ರೆ ಕಾನೂನು ಬಾಹಿರ ಆಗ್ತದಂತ ಇವ್ರಿಗೆ. ಯಾಕಂದ್ರೆ ಭೂಮಿ ಕಳ್ಕೊಳ್ಳೋ ಬಗ್ಗೆ ಯಾಕೆ ಹೋರಾಟ ಮಾಡಬಾರ್ದು, ಏನು ಮಾಡಬಾರ್ದು. ರಾಜಕೀಯ ಪಕ್ಷ ಇಲ್ಲ, ಮತ್ತೊಂದಲ್ಲ, ಏನಿಲ್ಲ, ನಮ್ಮ ಆಸ್ತಿ ಕಾಪಾಡಿದ್ರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮದು ಪಶುಸಂಗೋಪನಾ ಸಚಿವರು, ಅವರ ಶಾಸಕರು ಪ್ರಭು ಚೌಹಾಣ್, ಪುನಃ 2nd ಸಲ ಸಚಿವರಾಗಿ 22 ಇಸ್ವಿಯಲ್ಲಿ ಈ ಪ್ರಾಜೆಕ್ಟ್ ಚಾಲು ಆಯ್ತು. ಆ ತಿಂಗಳನ್ನ ಗ್ರ್ಯಾನ್ಸನ್ ಮುಗಿಸ್ಕೊಂಡು ಎಲ್ಲರೂ ಮಾಡಿ ವಕಾಲತ್ ಮಾಡ್ಬೇಕಂತಂದ್ರ ಭೂಮಿ ಕಳೆದೋಯ್ತು. ಅದೇ ಟೈಮ್ನ ದುಡ್ಡು ಕೊಟ್ಟ ಸರ್ಕಾರ 84 ಒಟ್ಟು ಬಳಿ ವಕಾಲತ್ ಮಾಡ್ಬೇಕಂತ ಮನ್ಸಿಲ್ಲ ಅಂತ ಹೇಳಿ ಹಳ್ಳಿಗೆ ಹೋದೆ. ವಕಾಲತ್ ಬಿಟ್ಕೊಟ್ಟು ಅಲ್ಲಿ ಹೋಗಿ 8 ವರ್ಷ ಮಾಡಿದ ಬಳಿಕ ಪೂರ್ತಿ ಹೊಲದಾಗ ನೀರು ನಿಂತು ನಾ ಭೂಮಿ ಕಳ್ಕೊಂಡು ಪೂರ್ತಿ. ಆಮೇಲೆ ಈ ಕಡೆ ವಕಾಲತ್ ಮಾಡ್ಬೇಕು 10 ವರ್ಷ ಡಿಸ್ಕಂಟಿನ್ಯೂ ಆಯ್ತು ವಕಾಲತ್ದಾಗ. ನನ್ನ ಸೀನಿಯರ್ ನನ್ನ ದೋಸ್ತರೆಲ್ಲ ವಕಾಲತ್ ಮಾಡೋ ಸೀನಿಯರ್ ವಕೀಲ ಎಷ್ಟು ನ್ಯಾಯ ಇಸ್ಕೊಟ್ರು ಅವರೆಲ್ಲರೂ. ಅದ್ರ ಬಗ್ಗೆ ನಮ್ಮ ಪರಿಸ್ಥಿತಿ ಈ ಟೈಪ್ ಆಯಿತು. ಆಗಿದ ಮೇಲೆ ಸರ್ಕಾರ ಕೇಳಕ್ಕೆ ತಯಾರಿಲ್ಲ.
ನಾವೇನೇನೋ ಬೇಡಿಕೆ ಇಟ್ಟಿದ್ದೆ ನಾನು ಏನೇನೋ ಇಟ್ಟಿದ್ದಾರೆ ನಮ್ಮ ಹೆಂಡ ನೌಕರಿ ನನ್ನ ನೌಕರಿ ಎಲ್ಲ ಏನಿದೆ ಯಾರು ಒಂದು 5% ನೌಕರಿ ಕೊಟ್ಟಿಲ್ಲ ಅಥವಾ ಎಂದಿಲ್ಲ ಒಂದಾಯ್ತಾ ನನ್ನ ಆಸ್ತಿ 150 ಎಕರೆ ಜಮೀನ್ ಸಬ್ಮರ್ಜದ 100 ಬಾವಿ ಹೋಗ್ಯಾವ ಆಮೇಲೆ 150 ಎಕರೆ ಜಮೀನ್ ನಾವು ಅಪ್ನೇ ಮಾಲಕಲ್ಲ ರೀ ಅದ್ರಲ್ಲಿ 15 ಮಂದಿ ನನ್ನ ಕುಟುಂಬದವ್ರ ಕುಟುಂಬ ಮಂದಿ ಎಲ್ಲರೂ ಭಿಕ್ಷೆ ಬೇಡ ಪರಿಸ್ಥಿತಿ ನನಗದ ಆದ್ರ ಮಾಲಕ್ ನಾನೇ ಇದೆ ಆ ಇಡೀ 1.5 ಎಕರೆ ಜಮೀನ್ ನಮ್ಮ ತಂದೆಯವ್ರು ಎಲ್ಲರೂ ಇಂತ ಹಾಲತ್ತದಾಗ ವಾಪಸ್ ಸರ್ಕಾರ ಕೇಳತ್ತಿರಲಿಲ್ಲ ಒಂದಾಯ್ತಾ ಸರಿ ಇದು ಸ್ಟಾರ್ಟ್ ಮಾಡೋ ಸಂಘಟನೆ ಏನೋ ನಮ್ಮದಾಗ ಸ್ಟಾರ್ಟ್ ಆಯ್ತು ಆಗಿದ್ ಬಳಿಕ ಈ ಗೌಡ ಸಿಕ್ಕ ನಮ್ಗೆ ಎದುರು ಇವ್ರು ನಿಮ್ಮ ಅಧ್ಯಕ್ಷ ಮಾಡ್ತೀವಿ ಅಂತಂದೆ ಇವ್ರು ಒಪ್ಕೊಂಡ್ರು ಒಪ್ಕೊಂಡ್ ಬೇಕು ಮುಂದೆ ಚಾಲು ಆಯ್ತು ಆಮೇಲೆ ಗೌಡನು ಸಂಘರ್ಷದಾಗ ಹೇಳೋದು ನಾನ್ಕಿಂತ ಜಾಂಟ್ ಗೌಡ ನಾವು ಅವ್ರಕ್ಕಿಂತ ಜಾಂಟ್ ನಾವು ಇಬ್ಬರು ಕೂಡ ಸಂಘಟನೆ ಮಾಡ್ಕೋತ ಹೊಂಟೇವು ಬಂದ ಬಳಿಕ ಸರ್ಕಾರ ಎದುರು ಮಾತಾಡತ್ರು ನಾನು ಮಾಡತ್ತ ಅವ್ರು ಮಾಡತ್ತೇವು ಇದೇ ನಿಮ್ ನಮ್ಮ ಉಸ್ತುವಾರಿ ಮಂತ್ರಿ ಎದ್ದು ಬಂದ ಟೈಮ್ನಾಗ ಎದುರು ತಗೊಂಡು ಮಾತಾಡ್ದೆವು ಆದ್ರೆ ಈ ಹುಡುಗೊಂದು ಏನ್ ಕ್ಯಾರೆಕ್ಟರ್ ಯಾವ ಟೈಪ್ ಮನುಷ್ಯ ಅಂತ ಕೇಳ್ಕೊಂಡು ನಮ್ಮ ಪೊಲೀಸ್ ಸಂಬಂಧವ್ರಿಗೆ ಕೇಳಿ ಇವ್ರದ್ದು ಏನದ ರೆಕಾರ್ಡ್ ತಗೊಂಡು ಅಮ್ಮ ಯಾವಾಗ ಗೌರ್ಮೆಂಟ್ ಸರ್ವೆಂಟ್ ಮಾಡ್ತಾ ಅಂತಂದ್ರೆ ನೀವು ಹೋರಾಟ ಮಾಡಿ ಯಾಕೆ ಬಿಟ್ರಿ ಅವ್ರು ಏನು ನಿಮ್ಮ ಕಾಲದಾಗ ಬರ್ತದ ಆ ಟೈಪ್ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಓಪನ್ ಹೇಳ್ಯಾರು ಆದ್ರೆ ಏನ್ ಬಿ ಅವ್ನು ಅರೆಸ್ಟ್ ಅಂದ್ರೆ ನಮ್ಗೆ ನಾನು ಇದ್ರೆ ಹೇಳ್ದಾರ್ರಿ ಇದೇ ನಿಮ್ದು ಇಲ್ಲಿ ಬಂಗಾರ ಹೇಳಿದ್ರು ನಾವು ಹೊರ ಬರೋ ತನಕ ಯಾಕೆ ಕುಂತೀರಿ ಅಂತ ನಮ್ಮ ಪೊಲೀಸ್ ಹಿಡ್ದಾರ ಅಂತಂದ್ರು ಯಾಕೆ ಹಿಡ್ದಾರ ಅಂದ್ರೆ ನಾವು ಹೊರ ನೌಕರಿ ಸರಿ ಮಾಡ್ತೀನಿ ಸರಿ ಹಿಡ್ದಾರ ಅಂತ ಮತ್ತೆ ಚಲೋ ಆಯ್ತು ಅಂತ ಮುಂದೆ ಏನ್ ಮಾಡ್ತೀವಿ ಹೋಗಿ ನಾ ನೌಕರಿಗೆ ಹೋಗ್ರಿ ಅಂತ ನಾ ಅಂದ್ರಿ ನೀನ್ ನೌಕರಿ ಹೋಗ್ರಿ ಅಂತ ಏ ಗೌಡ ನಾವು ನೌಕರಿ ಮಾಡಪ್ಲೇ ಇಲ್ಲ ಜನರಿಗೆ ನಾವು ಕಲ್ಯಾಣ ಜನ ವಿಷಯದಾಗ ಪರಿಸ್ಥಿತಿ ಅದ ಎಕ್ಕರ 300 ರೂಪಾಯಿ ಕೊಟ್ಟಿ ಸರ್ ಒಂದು ದಸ್ತಿ ಬರಲ್ಲ ಎಕ್ಕರ 300 ರೂಪಾಯಿ ಇವತ್ತು ಏನಂತ ಆರಾಮ್ ಸರಿ ರಾಜಕೀಯ ಮಾಡುತ್ತೀರಿ ನೀವು ಬೇಕಾದಷ್ಟು ಜನರು ನಾನು ಒಂದ್ ವೇಳೆ ರಾಜಕೀಯ ಆ ಹೇಳಕ್ ಸಿಗ್ದ್ರ ನಾನು ನಮ್ಮ ವಿರಾಜ್ ಬೆಳೆದ್ರೆ ನಾನು ಎದುರು ಬರ್ತಿದ್ದಿಲ್ಲ ಅದ್ವಿ ನಾನು ಹೇಳ್ತೀನಿ ನಾ ಜಮ್ಮು ಕತ್ಕೊಳ್ತೀನಿ ಮಾತು ನಾ 70 ಹೋದಾಗ ಎಲ್ಲೆಲ್ಲಿ ಆಗಿದ್ನಲ್ಲ ಸುಪ್ಪರಿಯರ್ ಹುಡುಗಿದ್ದೆ ನಾ ಹೇಳಕ್ ಅಂದ್ರೆ ನಮ್ಮ ಪೂರ್ತಿ 30 ವರ್ಷ ಇದೇ ಕಾರಣದ ಘರ್ಷಿದ್ದೆ ನಾ ಇನ್ನೂ ಅದೇ ಘರ್ಷಿದೆ ಇನ್ನೂ ನಾನು ರೇಕೂರು ಗ್ರಾಮದವ್ರು ಇದ್ದೆ ತಮ್ಗೆ ಹೇಳ್ತೀನಿ ಅದೇ ನನ್ನ ಅಡ್ರೆಸ್ಸು ಪರಿಸ್ಥಿತಿ ಈ ನಾಜೂಕ್ ಅದ ಈಗ ನಮ್ಮ ಮಂತ್ರಿಯವ್ರು ಇವ್ರು ತೆರಿಗೆ ಇತ್ತು ಇವ್ರು ರಾಜಕೀಯ ಪರಿಹಾರ ಇದೆ ಅದು ಎಷ್ಟು 50 ಲಕ್ಷ ರೂಪಾಯಿ ಎಕರೆ ಕೊಡಬೇಕು ಅದು ವೈಜ್ಞಾನಿಕ ಪರಿಹಾರ ಇದೆ ಅದಕ್ಕಾಗಿ ಅದು ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರವು ಕೂಡ ನಮ್ಮ ಈ ಬೇಡಿಕೆಯನ್ನು ತಾತ್ಕಾಲಿಕವಾಗಿ ಒಪ್ಪಿದೆ ಅದು ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ಸಭೆಯಲ್ಲಿ ಹೇಳಿದ್ದಾರೆ ಇವರ ಸಮಸ್ಯೆ ಒಂದು ಚೆನ್ನಾಗಿದೆ ಸಮಸ್ಯೆ ನ್ಯಾಯೋಚಿತವಾಗಿದೆ ಇದನ್ನು ನಾವು ಬಗೆಹರಿಸ್ತೇವೆ ಸ್ವಲ್ಪ ಸಮಯ ಬೇಕಂತ ಹೇಳಿದ್ದಾರೆ ಎಲ್ಲಾ ಪತ್ರಿಕೆಯಲ್ಲೆಲ್ಲ ಮೊದಲೆಲ್ಲ ವರದಿ ಆಗಿದೆ ಪತ್ರಿಕಾ ವರದಿ ಎಲ್ಲ ಇದೆ ನಮ್ಮಲ್ಲಿ ಅದಕ್ಕೆ ನಾವು ಈಗಾದರೂ ಎಕರೆಗೆ 50 ಲಕ್ಷ ರೂಪಾಯಿ ಕೊಡಬೇಕು ಹೆಚ್ಚುವರಿ ಭೂಮಿಗೆ ರೈತರು ಕಳೆದುಕೊಂಡ ಹೆಚ್ಚುವರಿ ಭೂಮಿ ಕೂಡ 50 ಲಕ್ಷಕ್ಕಿಂತ ಹೆಚ್ಚಿಗೆ ಒಂದು ಹಣ ಕೊಡಬೇಕು ಒಂದು ಪರಿಹಾರ ನೀಡಬೇಕು ಅಂತಂದು ನಾವು ಹೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಸರ್ಕಾರ ಈಗ ನಾವು ಮುಖ್ಯಮಂತ್ರಿ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಅವರು ಹಿಂದೆ ಜಲಸಂಪನ್ಮೂಲ ಸಚಿವರಾಗಿದ್ದರು ಅವರಿಗೆಲ್ಲ ಸಮಸ್ಯೆ ಗೊತ್ತಿದೆ ಈಗ ನಾವು ಅವ್ರ ಹತ್ರ ಹೋಗಿ ಅವರಿಗೆಲ್ಲ ನಮ್ಮ ಸಮಸ್ಯೆಗಳನ್ನು ಹೇಳಿ ಇದು ಪರಿಹಾರ ಕೊಡಬೇಕು ವೈಜ್ಞಾನಿಕ ಪರಿಹಾರ ಕೊಡಬೇಕು ಅಂತ ಅವ್ರಿಗೆ ನಾವು ಮನವಿ ಮಾಡಿರ್ತೇವೆ ಸರ್ಕಾರ ಎತ್ತಿಟ್ಕೊಳ್ಬೇಕು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಗಂಭೀರವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸರ್ಕಾರ ಅಂತಂದು ನಾವು ಅವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇವೆ ಬೆಂಗಳೂರು ಕಷ್ಟ ಜಾಸ್ತಿ 72 ಇಸ್ವಿಯಲ್ಲಿ ಈ ಪ್ರಾಜೆಕ್ಟ್ ಚಾಲು ಆಯ್ತು ಆ ತಿಂಗಳಲ್ಲಿ ನಾವು ಗ್ರ್ಯಾನ್ಷನ್ ಮುಗಿಸ್ಕೊಂಡು ಎದುರು ಮಾಡಿ ಒಕ್ಕಲದ ಮಾಡ್ಬೇಕಂತಂದ್ರೆ ಭೂಮಿ ಕಾಲ ಇತ್ತು ಅದೇ ಟೈಮ್ ಒಂದು ದುಡ್ಡು ಕೊಟ್ಟು ಸರ್ಕಾರ 84ದಾಗ ಒಟ್ಟು ಬಳಿ ಒಕ್ಕಲದ ಮಾಡ್ಬೇಕಂತ ಮನಸ್ಸು ಇಲ್ಲ ಕಡೆ ಹಳ್ಳಿ ಹೋದೆ ಒಕ್ಕಲದ ಬಿಟ್ಟು ಕೊಟ್ಟು ಅಲ್ಲಿ ಹೋಗಿ 8 ವರ್ಷ ಮಾಡಿದ ಬಳಿಕ ಪೂರ್ತಿ ಹೊಲದಾಗ ನೀರು ನಿಂತು ನಾ ಭೂಮಿ ಕಳ್ಕೊಂಡು ಪೂರ್ತಿ ಆಮೇಲೆ ಕಡೆ ಒಕ್ಕಲದ ಮಾಡ್ಬೇಕು 10 ವರ್ಷ ಡಿಸ್ಕಂಟಿನ್ಯೂ ಆಯ್ತು ಒಂದು ಒಕ್ಕಲದಾಗ ನನ್ನ ಸೀನಿಯರ್ ನನ್ನ ದೋಸ್ತರೆಲ್ಲ ಒಕ್ಕಲಕ್ಕೆ ಮಾಡೋ ಸೀನಿಯರ್ ಒಕ್ಕಲ ಎಷ್ಟು ನ್ಯಾಯ ಇಸ್ಕೊಟ್ರು ಅವರೆಲ್ಲರೂ ಆದ್ರೂ ನಮ್ಮ ಪರಿಸ್ಥಿತಿ ಈ ಟೈಪ್ ಆಯ್ತು ಆಗಿದ ಮೇಲೆ ಸರ್ಕಾರ ಕೇಳಕ್ಕೆ ತಯಾರಿಲ್ಲ ನಾವು ಏನೇನೋ ಬೇಡಿಕೆ ಇಟ್ಟಿದ್ದೆ ನಾನು ಏನೇನೋ ಇಟ್ಟಿದ್ದಾರೆ ನಮ್ಮ ಹೆಂಡ ನೌಕರಿ ನನ್ನ ನೌಕರಿ ಎಲ್ಲ ಏನಿದೆ ಯಾರು ಒಂದು 5% ನೌಕರಿ ಕೊಟ್ಟಿಲ್ಲ ಅಥವಾ ಏನಿಲ್ಲ ಒಂದಾಯ್ತಾ ನನ್ನ ಆಸ್ತಿ 150 ಎಕರೆ ಜಮೀನ್ ಸಬ್ಮರ್ಜದ 100 ಬಾವಿ ಹೋಗ್ಯಾವ ಆಮೇಲೆ 150 ಎಕರೆ ಜಮೀನ್ ನಾವು ಅಪ್ನೇ ಮಾಲಕಲ್ಲ ರೀ ಅದ್ರಲ್ಲಿ 15 ಮಂದಿ ನನ್ನ ಕುಟುಂಬದವ್ರ ಕುಟುಂಬ ಮಂದಿ ಎಲ್ಲರೂ ಭಿಕ್ಷೆ ಬೇಡ ಪರಿಸ್ಥಿತಿ ನನಗದ ಆದ್ರೆ ಮಾಲಕ್ ನಾನೇ ಇದೆ ಆ ಇಡೀ 1.5 ಎಕರೆ ಜಮೀನ್ ನಮ್ಮ ತಂದೆಯವ್ರು ಎಲ್ಲರೂ ಇಂತ ಹಾಲತ್ತದಾಗ ವಾಪಸ್ ಸರ್ಕಾರ ಕೇಳತ್ತಿರಲಿಲ್ಲ ಒಂದಾಯ್ತಾ ಸರಿ ಇದು ಸ್ಟಾರ್ಟ್ ಮಾಡೋ ಸಂಘಟನೆ ಏನೋ ನಮ್ಮದಾಗ ಸ್ಟಾರ್ಟ್ ಆಯ್ತು ಆಗಿದ್ ಬಳಿಕ ಈ ಗೌಡ ಸಿಕ್ಕ ನಮ್ಗೆ ಎದುರು ಇವ್ರು ನಿಮ್ಮ ಅಧ್ಯಕ್ಷ ಮಾಡ್ತೀವಿ ಅಂತಂದೆ ಇವ್ರು ಒಪ್ಕೊಂಡ್ರು ಒಪ್ಕೊಂಡ್ ಬೇಕು ಮುಂದೆ ಚಾಲು ಆಯ್ತು ಆಮೇಲೆ ಗೌಡನು ಸಂಘರ್ಷದಾಗ ಹೇಳೋದು ನಾನ್ಕಿಂತ ಜಾಂಟ್ ಗೌಡ ನಾ ಅವ್ರಕ್ಕಿಂತ ಜಾಂಟ್ ನಾವು ಇಬ್ಬರು ಕೂಡ ಸಂಘಟನೆ ಮಾಡ್ಕೋತ ಹೊಂಟೇವು ಬಂದ ಬಳಿಕ ಸರ್ಕಾರ ಎದುರು ಮಾತಾಡತ್ರು ನಾನು ಮಾಡತ್ತ ಅವ್ರು ಮಾಡತ್ತೇವು ಇದೇ ನಿಮ್ದು ನಮ್ಮ ಉಸ್ತುವಾರಿ ಮಂತ್ರಿ ಎದ್ದು ಬಂದ ಟೈಮ್ನಾಗ ಎದುರು ತಗೊಂಡು ಮಾತಾಡ್ದೆವು ಆದ್ರೆ ಈ ಹುಡುಗೊಂದು ಏನ್ ಕ್ಯಾರೆಕ್ಟರ್ ಯಾವ ಟೈಪ್ ಮನುಷ್ಯ ಅಂತ ಕೇಳ್ಕೊಂಡು ನಮ್ಮ ಪೊಲೀಸ್ ಸಂಬಂಧವ್ರಿಗೆ ಕೇಳಿ ಇವ್ರದ್ದು ಏನದ ರೆಕಾರ್ಡ್ ತಗೊಂಡು ಅಮ್ಮ ಯಾವಾಗ ಗೌರ್ಮೆಂಟ್ ಸರ್ವೆಂಟ್ ಮಾಡ್ತಾ ಅಂತಂದ್ರೆ ನೀವು ಹೋರಾಟ ಮಾಡಕ್ ಯಾಕೆ ಬಿಟ್ರಿ
ಅವ್ರು ಏನು ಕಾನೂನದ ಬರ್ತದ ಆಟದವ್ರಿಗೆ ಅರೆಸ್ಟ್ ಮಾಡಿ ಅಂತ ಓಪನ್ ಹೇಳ್ಯಾರು. ಆದ್ರೆ ಏನ್ ಬಿ ಅವ್ನು ಅರೆಸ್ಟ್ ಇಲ್ಲದೆ ನಮ್ದು ನಾನು ಇದ್ರೆ ಹಿಡ್ದಾರಿ ಇದೇ ಇಲ್ಲಿ ಬಂಗಾರ ಹಿಡಿದು ನಾವು ಹೊರಗೆ ಬರೋ ತನಕ ಯಾಕೆ ಇಲ್ಲಿ ಕುಂತೀರಿ ಅಂತ ನಮ್ ಪೊಲೀಸ್ ಹಿಡ್ದಾರ ಅಂತಂದ್ರು. ಯಾಕೆ ಹಿಡ್ದಾರ ಅಂದ್ರೆ ನಾವು ಹೊರ ನೌಕರಿ ಸರಿ ಮಾಡ್ತೀನಿ ಸರಿ ಹಿಡ್ದಾರ ಅಂತ ಮಾಡಿದ್ರು ಚಲೋ ಆಯ್ತು ಅಂತಂದ್ರಿ. ಮುಂದೆ ಏನ್ ಮಾಡ್ತೀವಿ ಹೋಗಿ ನೌಕರಿಗೆ ಹೋಗ್ರಿ ಅಂತ ನಾ ಅಂದಿವ್ರಿ. ನೀನ್ ನೌಕರಿ ಹೋಗ್ರಿ ಅಂತ ಏ ಗೌಡ ನಾವು ನೌಕರಿ ಮಾಡಪ್ಲೇ ಇಲ್ಲ ಜನರಿಗೆ ನಾವು ಕಲ್ಯಾಣ ಜನ ವಿಷಯದ ಪರಿಸ್ಥಿತಿ ಅದ ಎಕ್ಕಾರ 300 ರೂಪಾಯಿ ಕೊಟ್ಟಿ ಸರ್ ಒಂದು ದಸ್ತಿ ಬರಲ್ಲ ಎಕ್ಕಾರ 300 ರೂಪಾಯಿ ಇವತ್ತು ಏನಂತ ಆರಾಮ್ಸರಿ ರಾಜಕೀಯ ಮಾಡುತ್ತಿರಿ ಬೇಕಾದಷ್ಟು ಜನರು. ನಾನು ಒಂದ್ ವೇಳೆ ರಾಜಕೀಯದ ಆ ಹೇಳಕ್ ಸಿಕ್ಕಿದ್ರ ನಾನು ನಮ್ ವಿರಾಟ್ ಬೆಳೆದ್ರೆ ನಾನು ಎದುರು ಬರ್ತಿದ್ದಿಲ್ಲ ಅದ್ವಿ ನಾನು ಹೇಳ್ತೀನಿ. ನಾ ಜಮ್ಮು ಕತ್ಕೊಳ್ತೀನಿ ಮಾತು ನಾ 17 ಹೋದಾಗ ಎಲ್ ಎಲ್ ಬಿ ಆಗಿದ್ನಲ್ಲ ಸುಪ್ಪರಿಯರ್ ಹುಡುಗಿದ್ದೆ ನಾ ಹೇಳಕ್ ಅಂದ್ರೆ ನಮ್ ಪೂರ್ತಿ 30 ವರ್ಷ ಇದೇ ಕಾರಣದ ಘರ್ಸಿದೆ ನಾ ಇನ್ನು ಅದೇ ಘರ್ಸಿದೆ ಇನ್ನು ನಾನು ರೇಕೂರು ಗ್ರಾಮದವ್ರು ಇದ್ದೆ ತಮ್ಗೆ ಹೇಳ್ತೀನಿ ಅದೇ ನನ್ನ ಅಡ್ರೆಸ್ಸು ಪರಿಸ್ಥಿತಿ ಈ ನಾಜೂಕದ ಈಗ ನಮ್ಮ ಮಂತ್ರಿಯವ್ರಿಗೆ ತೆಗಿಯಂತ.